ಮಿಸ್ಟರ್ ಎಸ್ ಕೆ ಅಂತ. ಈಗ ನೀವು ನೋಡ್ತಿರೋದು ಒಂದು ಕನ್ನಡ ರ್ಯಾಪ್ ರಿವ್ಯೂ. ಸೊ ಚಂದನ್ ಶೆಟ್ಟಿ ಒಂದು ಭಾರಿ ರ್ಯಾಪ್ ಸಾಂಗ್ ಬಿಟ್ಟಾನೀಗ, ಚಾಕ್ಲೇಟ್ ಗರ್ಲ್ ಅಂತ ಹೇಳಿ ಹೆಸರು. ಅದು ಇನ್ನು ನಾನು ಬೇರೆ ಆಡಿಯೋ ಕೇಳಿನ ಅದ್ರದ್ದು, ಇನ್ನು ವಿಡಿಯೋ ಸಾಂಗ್ ಬಂದಿಲ್ಲ. ವಿಡಿಯೋ ಸಾಂಗ್ಸ್ ಎಲ್ಲ ಕಾಯ್ಲಿಕತ್ತೀನಿ. ಬಟ್ ಬ್ಯಾಕ್ಗ್ರೌಂಡ್ ಹಿಂದಿನ ಮ್ಯೂಸಿಕ್ ಏನಾಕೆ ಅಲ್ಲ, ಅದು ಭಾರಿ. ಅದು ಏನದ ಖರೆ ಖರೆ ಇಂಗ್ಲಿಷ್ ಸಾಂಗ್ಸ್ದಾಗ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾವಲ್ಲ, ಈ ಇಡಿಯಂ ಏನು ಕರೀತಾರಲ್ಲ ಆ ಥರ ಅದ ಹಿಂದ ಮ್ಯೂಸಿಕ್, ಅದು ಭಾರಿ ಸೇರ್ತಾನಾಗ. ಅದು ಬಿಟ್ಟರೆ ಮತ್ತೆ ಅವ ರ್ಯಾಪ್ ಭಾರಿ ಮಾಡ್ಲಿಕ್ಕತ್ತಾನ. ಈಗ ಅವ ಯಾವನು ಹಿಂದಿದಾಗ ಯೋ ಯೋ ಹನಿ ಸಿಂಗ್ ಅಂತ ಕರೀತಾರಲ್ಲ, ಅವ ಯಾವ ಹೋಗಿ ಅಲ್ಲೇ ಬಿದ್ಕೊಳ್ಳಿ, ಅವನಕಿಂತ ಭಾರಿ ರ್ಯಾಪ್ ಮಾಡಿದ್ದಾನೆ. ಆಮೇಲೆ ಇವಂದು ಈಗೆಲ್ಲ ಹಳೆ ಇವಂದು ಹಿಂದಿನ ಸಾಂಗು ತ್ರೀ ಪೆಗ್ ಅಂತ ಹೇಳಿ 8.99 million ವ್ಯೂಸ್ ಬಂತ, ಅದು ಭಾರಿ ಇತ್ತು ಸಾಂಗ್. ಆಮೇಲೆ ಹಂಗ ಕನ್ನಡದಾಗ ಭಾರಿ ಭಾರಿ ರ್ಯಾಪ್ ಇವು ಸಾಂಗ್ಸ್ ಬರ್ಲಿಕ್ಕತ್ತಾವು. ಹೌದಾ ಅಂತ ಬಂದಿತ್ತು ಆಲೋಕೆಯಿಂದ, ಮತ್ತೆ ರಾಹುಲ್ ದಿಟ್ಟೋಯಿಂದ, ಮತ್ತೆ ದೇವಾಜು ಅಂತ ಹೇಳಿ ಫಸ್ಟ್ ಕನ್ನಡ ಟ್ರಿಪಿ ಮ್ಯೂಸಿಕ್ ಅಂತ 4K ದಾಗ ಬಂದಿತ್ತು ಆಲೋಕೆದು. ಅವೆರಡು ರಿವ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹೌದಾ ಮತ್ತೆ ಟ್ರಿಪ್ಪಿ ಇದು ದೇವಾಜಿಯೋದು, ಯಾಕಂದ್ರೆ ಇದು ಎಕ್ಸಾಮ್ ನಡೆದಿದ್ದು, ಇದಕ್ಕೆ ಎಕ್ಸಾಮ್ ಮುಗೀತು. ಬಟ್ ನಾ ಇದು ಇನ್ನೂ ಚಂದನ್ ಶೆಟ್ಟಿಯಿಂದ ವಿಡಿಯೋ ಸಾಂಗ್ ಏನು ಕೇಳಿಲ್ಲ, ವಿಡಿಯೋ ಸಾಂಗ್ ಏನು ನೋಡಿಲ್ಲ, ಯಾಕಂದ್ರೆ ಅವ ಇನ್ನೂ ಬಿಟ್ಟಿಲ್ಲ ಅದನ್ನ. ಬಟ್ ಏನಿದೆ ಆಡಿಯೋ ಬಂದದ, ಬೇರೆ ಬೇರೆಯವ್ರು ಯಾರು ಅಪ್ಲೋಡ್ ಮಾಡ್ಯಾರ ಅದನ್ನ ನೋಡಿ ಕೇಳಿದೆ ನಾನು. ಅವನದು ಯೂಟ್ಯೂಬ್ ಚಾನಲ್ದಾಗ ಇನ್ನೂ ಇದು ಅಪ್ಲೋಡ್ ಮಾಡಿಲ್ಲ, ಅವ ಆಡಿಯೋನೂ ಇಲ್ಲ, ವಿಡಿಯೋ ಸಾಂಗು ಇಲ್ಲ. ಬಟ್ ಚಲೋ ಅದ. ಆಮೇಲೆ ಅವ March 15th ಏನೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದ, ನಾನು ಓದಿದ್ದೆ. ಬಟ್ ಅವ ಇನ್ನೂ ಮಾಡಿಲ್ಲ, ಬಟ್ ಬೇರೆಯವ್ರು ಯಾರ್ಯಾರೋ ಮಾಡ್ಯಾರ. ಚಲೋ ಅದ ಸಾಂಗ್, ಕೇಳಲಿಕ್ಕೂ ಚಲೋ ಅದ, ಆಮೇಲೆ ಮ್ಯೂಸಿಕ್ಕು ಭಾಳ ಚಲೋ ಅದ. ಆಮೇಲೆ ಒಂದ ಸಿಗ್ನೇಚರ್ ಇದು ಹೇಳ್ತಾರಲ್ಲ ಅದು ಭಾರಿ ಅನಿಸ್ತದ, ಏ ಯೋ ದಿಸ್ ಇಸ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಆಮೇಲೆ ಅದ ಹೇಳಿ ಸಿ ಎಸ್ ಅಂತ ಹೇಳಿ ಅಂತ ನಾ ಒಂದ ಇದು ಸಿಗ್ನೇಚರ್ ನೇಮ್ ತರ ಅಂದ್ರೆ ಈಗ ಸ್ಟೇಜ್ ನೇಮ್ ತರ. ಆಮೇಲೆ ಎಲ್ಲ ಚಲೋ ಚಲೋ ಇವ್ ಸಾಂಗ್ಸ್ ಅವ ಈಗ ಆಲ್ ಓಕೆ ಇಂದು ಮತ್ತ ಈ ಚಂದನ್ ಶೆಟ್ಟಿಯಿಂದ. ಆಮೇಲೆ ಹಾಳಾಗೋದೆ ಅವ್ನ ಮೊದಲೇ ಸಾಂಗ್, ಅದು ಭಾರಿ ಹಿಟ್ ಆತ. ಆ ಸಾಂಗ್ ಇಂದ ನಾ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಚಂದನ್ ಶೆಟ್ಟಿದ. ಆಮೇಲೆ ಹಂಗೆ ಇದು ಮೂರನೇ ಸಾಂಗ್ ಒಂದೀಗ, ಬಟ್ ಇನ್ನೂ ರಿಲೀಸ್ ಮಾಡಿಲ್ಲ ಅಫಿಷಿಯಲಿ ಆಗಿ. ಅದಕ್ಕಿಂತ ಮುಂಚೆ ನಾ ರಿವ್ಯೂ ಮಾಡ್ಬಿಟ್ಟಿನಿ, ಏನಾಗಿಲ್ಲ. ಆಮೇಲೆ ನಾನು ನಿಮಗೆ ನನ್ನ ಚಾನಲ್ ಸೇರ್ತಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿಕ್ಕಿ, ಲೈಕ್ ಅನ್ನು ಒತ್ತಿಕ್ಬಿಟ್ಟಿರ್ತಾವ, ಒಂದು ಚಲೋ ಆಗ್ತದೆ.